ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾಯಿರೋ ಡಿಸೈನು ತುಂಬ ಸಿಂಪಲ್ ಆಗಿರೋ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಕೋಬೋದು. ಹಾಗೆ ಬಿಗಿನರ್ಸಿಗೆ ಕೂಡ ತುಂಬ ಈಸಿ ಆಗುತ್ತೆ ಈ ಡಿಸೈನು. ಹಾಗೆ ತುಂಬ ಟೈಮ್ ಏನು ಬೇಡ, ಈ ಡಿಸೈನ್ನ ಬೇಗ ಹಾಕಿ ಮುಗಿಸ್ಕೋಬೋದು. ಮೊದಲನೇದಾಗಿ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ಗಂಟು ಹಾಕ್ಕೊಂಡಿರೋದು. ಹಾಗೆ ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಈ ರೀತಿ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಮುಂದೆ ಎಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಎರಡು ಸಲ ಲಾಕ್ ಆದಮೇಲೆ ಇವಾಗ ಎರಡು ಚೈನ್ನ ತಗೋಬೇಕು. 1, 2 ಈ ರೀತಿ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೋಬೇಕು. ಇವಾಗೇನು ಚೈನ್ ತೊಗೊಂಡಿದ್ವಲ್ವ, ಅದರ ಪಕ್ಕನೇ ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ನೋಡಿ, ಅಲ್ಲಿ ಮೂರು ಲೂಪ್ ಇರುತ್ತೆ, ಎರಡು ಲೂಪಲ್ಲೊಂದು ಮತ್ತು ಇನ್ನೆರಡು ಲೂಪಲ್ಲಿ ಒಂದು. ಈ ರೀತಿ ತಗೋಬೇಕು ನಾವು ಥ್ರೆಡ್ನ. ಮತ್ತೆ ಇನ್ನೊಂದು ಸಲ ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಒಟ್ಟಿಗೆ ಇಲ್ಲಿ ಮೂರು ಡಬಲ್ ಕ್ರೋಷನ ನಾನು ತಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತಗೊಂಡಿದ್ದೀನಿ, ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಬೋದು. ಟೋಟಲಾಗಿ ನಮಗಿಲ್ಲಿ 4 ಕಂಬ ಆದಾಗಾಯಿತು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು ರೋಸ್ ಬೀಡ್ಸು, ಮೀಡಿಯಂ ಸೈಜ್ ಬೀಡ್ಸು. ಬೀಡ್ಸ್ ಲಾಕ್ ಮಾಡಿಬಿಟ್ಟು ಮತ್ತೆ ನಾವು ಡಬಲ್ ಕ್ರೋಷದಲ್ಲಿ ಒಂದು ಕಂಬನ ತಗೋಬೇಕು. ನಾವಿಲ್ಲಿ ಒಟ್ಟಿಗೆ 4 ಕಂಬಗಳನ್ನ ತಗೋಬೇಕಾಗುತ್ತೆ ಡಬಲ್ ಕ್ರೋಷದಲ್ಲಿ. ನೋಡಿ, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು, ಮತ್ತು ಇನ್ನೆರಡು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಒಟ್ಟಿಗೆ 4 ಡಬಲ್ ಕ್ರೋಷ ಬರುತ್ತೆ. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ವೀಟ್ ಬೀಡ್ಸು, ಸ್ವಲ್ಪ ದೊಡ್ಡದಿದೆ. ನಾರ್ಮಲಾಗಿ ಸ್ವಲ್ಪ ಚಿಕ್ಕದು ಬರುತ್ತೆ, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಇನ್ನೊಂದು ಸಲ ಒಂದು ಚೈನ್ನ ತಗೋಬೇಕು. ಇವಾಗ ಮತ್ತೆ ಸೇಮ್ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕಿಲ್ಲಿ. ನೋಡಿ, ಈ ರೀತಿ ಮಾಡ್ಕೋಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದು ವಿ ಶೇಪ್ ಬರೋ ಥರ ನೋಡ್ಕೋಬಿಟ್ಟು ಒಂದು 4 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿ ನಾವು ಡಬಲ್ ಕ್ರೋಷನ ತಗೊಳ್ಳೋದು. ನೋಡಿ, ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಷನ ತಗೋಬೇಕು. ಇಲ್ಲೂ ಕೂಡ ನಾವು ಒಟ್ಟಿಗೆ 4 ಡಬಲ್ ಕ್ರೋಷನ ತಗೋಬೇಕು. ನೀಟಾಗಿ ಒಂದೇ ಲೆವೆಲಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ 4 ಡಬಲ್ ಕ್ರೋಷ ತೊಗೊಂಡ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಡೋದು, ರೋಸ್ ಬೀಡ್ಸು. ಎಲ್ಲ ಥ್ರೆಡ್ನ ಸೇರಿಸ್ಬಿಟ್ಟು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡ್ಕೊಡೋದು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ನಾವು 4 ಕಂಬಗಳನ್ನ ತಗೋಬೇಕು. ಇಲ್ಲಿ ನಾವು ಇದೇ ಥರ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. 4 ಕಂಬ ಮತ್ತು ಒಂದು ರೋಸ್ ಬೀಡ್ಸು, ಮತ್ತು 4 ಕಂಬ ಮತ್ತು ಎರಡು ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ತುಂಬಾ ಈಸಿ ಇದೆ, ಹಾಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನ್ ಇದು. ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಕೂಡ ಹಾಗೆ ವೀಟ್ ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಒಂದು ವಿ ಶೇಪ್ ಥರ ತಗೋಬೇಕು ನಾವು. ಒಂದು 4 ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಷದಲ್ಲಿ ಇಲ್ಲಿ 4 ಕಂಬಗಳನ್ನ ತಗೊಳ್ಳೋದು. ತುಂಬಾ ಈಸಿಯಾಗಿ ಮಾಡ್ತಾ ಹೋಗ್ಬೋದು, ಬಿಗಿನರ್ಸಿಗೆ ತುಂಬ ಈಸಿ ಆಗಿರೋ ಡಿಸೈನ್ ಅಂತಲೇ ನಾವು ಹೇಳ್ಬೋದು. ಹಾಗೆ ಸ್ಯಾರಿಗೆ ಮಾಡಬೇಕಾದ್ರೆ ಎಲ್ಲಿ ಕೂಡ ಸುಕ್ಕು ಬರೋದಿಲ್ಲ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಕೂಡ. ಫ್ರೆಂಡ್ಸ್, ನೋಡಿ, ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿಯಾಗಿ ಬರುತ್ತೆ. ನೋಡಿ, ಲಾಸ್ಟಲ್ಲಿ 4
ಕಂಬ ತಗೊಂಡ ಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ನಮಗೆ ಡಿಸೈನ್ ಈ ಥರ ಬರುತ್ತೆ, ಎಷ್ಟು ಸಿಂಪಲ್ಲಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾವು ಆ ವೀಟ್ ಪೀಟ್ ಸೆಂಟ್ರಲ್ಲಿ ಕುಚ್ಚನ್ನ ಕಟ್ಕೋಬೇಕು. ನೋಡಿ ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತೊಗೊಂಡಿರೋದು, ಒಂದು ಸೈಡಲ್ಲಿ 80, 160 ಆಗುತ್ತೆ, ಪ್ಲಸ್ ಡಬಲ್ ಆಗುತ್ತೆ, 160 × 2 ಅಷ್ಟು ಸ್ಟ್ಯಾಂಡ್ಸ್ ಬರುತ್ತೆ ಇದರಲ್ಲಿ. ಇವಾಗ ಥ್ರೆಡ್ನ ಈ ರೀತಿ ಹಾಕ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದಕ್ಕೇನು ತುಂಬ ಉದ್ದ ಬೇಡ, ಶಾರ್ಟ್ ಆದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಜರಿ ಥ್ರೆಡ್ನ ಇಟ್ಕೊಂಡು 3 ಇಂದ 4 ಇಲ್ಲ 5 ಸಲ ಈ ಥರ ಸುತ್ಕೋಬೇಕು ಟೈಟಾಗಿ. ಮತ್ತು ನಾವು ಹೂವು ಕಟ್ತೀವಲ್ವ ಆ ಥರ ಒಂದೆರಡು ಸಲ ಬ್ಯಾಕ್ ಸೈಡಿಗೆ ಕಟ್ಕೋಬೇಕು. ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡ್ಗೆ ಮಾಡಿಕೊಂಡು ಒಂದೆರಡು ಸಲ ನೀಟಾಗಿ ಗಂಟು ಹಾಕ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಜರಿ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಮುಂದೆ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ, ನಿಮಗೆ ಎಷ್ಟುದ್ದ ಬೇಕಾ ಅಷ್ಟುದ್ದ. ಮತ್ತು ಎಕ್ಸ್ಟ್ರಾ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ನಾನು ಕುಚ್ಚೆಲ್ಲ ಕಟ್ಟಿದ್ದೀನಿ, ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಕೂಡ, ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಬರುತ್ತೆ. ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಬಂದು 250 ಇಂದ 350 ತನಕ ನೀವು ಚಾರ್ಜ್ ಮಾಡ್ಕೋಬೋದು. ವಿತಿನ್ 1 ಅವರ್ ಒಳಗಡೆ ಫುಲ್ ಸ್ಯಾರಿಗೆ ಹಾಕಿ ಮುಗಿಸ್ಕೋಬೋದು ಈ ಡಿಸೈನ್ನ. ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು.